ಯಾವುದೇ ಸಾಹಿತ್ಯ ಚಿನ್ನ ಇರೋದನ್ನು ನಾವು ತಗೊಳ್ಬೇಕು. ತಗೊಳ್ಬೇಕು ಅಂತಂದರೆ ಅದು ಸುಲಭವಾಗಿ ಸಿಗಲ್ಲ, ಅದರ ಅಧ್ಯಯನ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು. ನಮಗೆ ಗೊತ್ತಾಗಲ್ಲ ಅಂತೇಳಿ ಚೈನಾ ಭಾಷೆಯನ್ನು ಬಿಟ್ಬಿಡೋಕ್ಕಾಗತ್ತೆಯಾ? ಅಂದರೆ ನಮಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಬಿಡೋದಲ್ಲ, ಅದರಲ್ಲಿ ಏನಿದೆ ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋದಾಗ ಅದು ಸಿಗ್ತಾ ಹೋಗುತ್ತೆ. ಆದರೆ ಆ ಚಿನ್ನನ ನಾವು ತಗೊಳ್ಬೇಕು, ಕರಗಿಸ್ಬೇಕು, ಬುಗುಡಿನ ಕರಗಿಸ್ಬೇಕು, ಚಿನ್ನ ಮಾಡ್ಕೊಳ್ಬೇಕು. ಆಮೇಲೆ ನನ್ನ ಹೆಂಡತಿಗೆ ಯಾವುದು ಇಷ್ಟನೋ ಲೋಲಾಕೋ ಇನ್ನೊಂದು ಮತ್ತೊಂದು ಮಾಡಿ ಕೊಡಬೇಕಷ್ಟೇ. ಅದರಿಂದ ಈ ಮೌಲ್ಯ ಅನ್ನೋದಿದೆಯಲ್ಲ, ಈ ಮೌಲ್ಯ ಯಾವುದು? ಇದು ನಮಗೆ ಚಿನ್ನ ಕಣ್ಣಿಗೆ ಕಾಣುತ್ತೆ, ಆದರೆ ಜ್ಞಾನ ಕಣ್ಣಿಗೆ ಕಾಣಲ್ಲ. ಆ ಜ್ಞಾನ ಅನ್ನೋದು ಹೇಗಿರುತ್ತೆ ಅನ್ನೋದಿದೆಯಲ್ಲ, ಆ ಗ್ರಹಿಸಿದಾಗ ಆ ಸಾಹಿತ್ಯಕ್ಕೆ ನಮಗೆ ಪೂರಕವಾದಂಥ ವಿಷಯ ಸಿಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನಾವು ಅದನ್ನು ತಗೊಳ್ಬೇಕು. ನಾವು ತಗೊಂಡಾಗ ಈಗ ಉದಾಹರಣೆಗೆ ನಾನು ನನ್ನ ಮನೆ ಮುಂದೆ ಕಲ್ಲಲ್ಲಿ ಒಂದು ದೊಡ್ಡ ವಚನವನ್ನು ಕೆತ್ತಿಸಿ ಹಾಕ್ಕೊಂಬಿಟ್ಟಿದ್ದೀನಿ. ನಾನು ನನ್ನ ಮನೆ ಮುಂದೆ ವಚನ ಇದೆ, ನೀವೆಲ್ಲ ಬಂದರೆ ನೋಡ್ಬೋದು. ನನ್ನನ್ನು ಭಾಳ ಕಾಡಿರ್ತಕ್ಕಂಥ ವಚನ ಅದು. ಆ ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಉಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ, ಇಲ್ಲ ಕೂಡಲ ಸಂಗಮ ದೇವ ಅಂಥೇಳಿ ಈ ವಚನ ಇದೆ. ನಾನು ಕಲ್ಲಲ್ಲಿ ಕೆತ್ಸಾಕ್ಕೊಂಬಿಟ್ಟಿದ್ದೀನಿ. ನನ್ನ ಅದೃಷ್ಟ ಏನು ಅಂತ ಹೇಳಿದ್ರೆ, ನಾನು ಅಕ್ಕಗೆ ಅಮೆರಿಕಕ್ಕೆ ಹೋಗಿದ್ದೆ, ಅಲ್ಲಿ ಏನೋ ಸ್ವಲ್ಪ ವಿಷಯ ಬಂದಾಗ ಮಾತಾಡಿದೆ. ನೆಕ್ಸ್ಟ್ ಇಯರೇ ಅವರು VSNA ಆಯಿತು, ಅದಕ್ಕೂ ಬನ್ನಿ ಅಂತಂದರು. ಆಮೇಲೆ ಅಲ್ಲಿ ನನಗೆ ಏನು ಮಾತಾಡಬೇಕು ಅಂದೆ, ಸರ್ ಒಂದು ವಚನದ ಬಗ್ಗೆ ನೀವು ಮಾತಾಡಬೇಕು ಒಂದು 7-8 ಸ್ಟೇಟಲ್ಲಿ ಅಂದರು, ನೀವು ಯಾವುದಾದ್ರೂ ಒಂದು ವಚನ ಕೊಡಿ ಅಂದರು. ಇದೇ ವಚನ ಕೊಟ್ಟೆ ನಾನು. ಯಾಕೆ ಅಂತೇಳಿದ್ರೆ ಅದು ಅಮೇರಿಕಾದ ಯೂಟ್ಯೂಬ್ಗಳಲ್ಲೆಲ್ಲ ತುಂಬ ಪ್ರಚಲಿತ ಅಂತ ನನಗೀಗಲೂ ಹೇಳ್ತಾರೆ. ಅಂದರೆ ಈ ಮನೆಯೊಳಗೆ ಮನೆ ಒಡೆಯ ಇದನ್ನು ಇಲ್ವ ಇದೆಯಲ್ಲ, ಇದನ್ನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ಅದು ಈ ಒಂದು ವಚನದ ಬಗ್ಗೆ ನನ್ನದೊಂದು 50 ನಿಮಿಷಗಳ ಯೂಟ್ಯೂಬ್ ಇದೆ, ಇದಿದೆ. ಯಾಕೆ ಈ ಮಾತು ಸಂಕ್ಷಿಪ್ತಗೊಳಿಸೋಕ್ಕೋಸ್ಕರ ಈ ಮಾತು ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಸುಮ್ಮನೆ ಸ್ವಲ್ಪ ವಚನಗಳನ್ನು ಓದ್ಕೊಂಡು ಹೋಗೋ ಸಂದರ್ಭದಲ್ಲಿ ಸ್ವಲ್ಪ ವೇಗವಾಗಿ ಹೋಗ್ಬಿಡ್ತೇವೆ. ಏನು ನಮಗೂ ಗೊತ್ತು ಬಸವಣ್ಣನ ವಚನ, ನನಗೂ ಗೊತ್ತು ಅಕ್ಕ ಮಹದಿ ವಚನ ಅಲ್ಲ. ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಅಂತ ಈ ಸಾಲನ್ನು ಸ್ವಲ್ಪ ನಾವು ಇಲ್ಲಿ ಮನನ ಮಾಡೋಣ. ಮನೆ ಅಂದರೆ ಯಾವುದು? ದೇಹ. ಆಮೇಲೆ ನಮ್ಮ ಮನೆ ಆಗಲ್ವೇ, ನೀವು ವಾಸ ಮಾಡೋ ಮನೆ ಆಗಲ್ವಾ? ಆಗತ್ತೆ. ಅಂದರೆ ಒಂದು ಅನಿರ್ದಿಷ್ಟವಾದ ಪದಪ್ರಯೋಗ ಅಂತೇಳಿ ವಚನ ಅಥವಾ ಪ್ರತಿಮೆಯಾಗಿ ಬಳಸ್ತಾರೆ. ಈ ಪ್ರತಿಮೆ ಅಂತ ಬಳಸುವಂಥ ಪದ ಏನಿದೆ ಅದನ್ನು ಪಾರಿಭಾಷಿಕ ಭಾಷೆಯಲ್ಲಿ ಕಾವ್ಯದಲ್ಲಿ ಹೇಳೋದಾದರೆ ಒಂದು ಪದಕ್ಕೆ ಅದಕ್ಕೆ ಒಂದು ಮೆಟಾಫರ್ ಅಂತ, ಅಂದರೆ ಒಂದು ಅದಕ್ಕೆ ಬೇಕಾದಂಥ ಒಂದು ಪ್ರತಿಮಾತ್ಮಕವಾದಂಥ ಅರ್ಥ ತುಂಬುವಂಥ ಶಕ್ತಿ ಕವಿಗಿರಬೇಕು. ಅದು ಬಸವಣ್ಣವ್ರಿಗಿದೆ, ಅಲ್ಲವನಿಗಿದೆ, ಎಲ್ಲರಿಗೂ ಇದೆ. ಈ ಮನೆ ಅನ್ನೋದು ಇದೆಯಲ್ಲ, ಬಸವಣ್ಣವರು ಬಳಸಿರುವಂಥ ಮನೆ ನೂರಾರು ಅರ್ಥಗಳನ್ನು ಕೊಡುತ್ತೆ. ನಾನು ವಾಸ ಮಾಡೋ ಮನೆನಾ, ಅಥವಾ ಈ ಬೆಂಗಳೂರು ಅನ್ನೋದೊಂದು ಮನೆನಾ, ಅಥವಾ ಈ ಕರ್ನಾಟಕ ಅನ್ನೋದೊಂದು ಮನೆನಾ, ಭಾರತ ಅನ್ನೋದೊಂದು ಮನೆನಾ, ಅಥವಾ ಈ ಭೂಗ್ರಹ ಅನ್ನೋದೊಂದು ಮನೆನಾ, ಈ ಭೂಗ್ರಹ ಇರುವಂಥ ಸೌರವ್ಯೂಹದ 9 ಗ್ರಹಗಳಲ್ಲಿ ಸೌರವ್ಯೂಹ ಅನ್ನೋದೊಂದು ಮನೆನಾ, ಸೂರ್ಯ ಇರತಕ್ಕಂಥ ನಕ್ಷತ್ರ ಲೋಕ ಅನ್ನೋದು ಮನೆನಾ, ಅಥವಾ ಅದರಿಂದ ಆಚೆ ಇರುವಂಥ ನವೋಮಂಡಲ ಮನೆನಾ, ಅದಕ್ಕೂ ನಮ್ಮ ಮಿತಿಗೆ ಮೀರಿದ ಸಿಲುಕ್ತೇ ಇರತಕ್ಕಂಥ ಬ್ರಹ್ಮಾಂಡ ಅನ್ನೋದೊಂದು ಮನೆನಾ? ಯೋಚನೆ ಮಾಡ್ಬೋದಲ್ಲ. ಯೋಚನೆ ಮಾಡೋದಾದರೆ ಈ ಬ್ರಹ್ಮಾಂಡ ಅನ್ನೋದೊಂದು ಮನೆ ಯಾಕೆ ಅಂದ್ಕೊಳ್ಬಾರ್ದು ನಾವು? ಈ ಬ್ರಹ್ಮಾಂಡ ಅನ್ನೋದೊಂದು ಮನೆ, ಈ ಬ್ರಹ್ಮಾಂಡ ಅನ್ನೋದನ್ನು ಒಬ್ಬರು ಸೃಷ್ಟಿ ಮಾಡಿದ್ದಾನೆ, ಅದಕ್ಕೆ ಒಬ್ಬ ಒಡೆಯ ಇದ್ದಾನೆ, ಮನೆ ಒಡೆಯ. ಆದರೆ ಬಸವಣ್ಣನ ಪ್ರಶ್ನೆ ಏನಂದರೆ, ಮನೆ ಒಡೆಯ ಮನೆಯಲ್ಲಿ ಇದ್ದಾನೋ ಇಲ್ವೋ? ಯಾಕೆ ಅಂತೇಳಿದ್ರೆ ಏನು ಪ್ರತಿನಿತ್ಯ ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ, ಈ ಆಚಾರಗಳು ತುಂಬ ನಡೀತಾ ಇದ್ದಾವೆ. ಈ ಆಚಾರಗಳು ನಡೀತಾ ಇರೋದರಿಂದ ನೀನು ಮನೆ ಯಜಮಾನ ಅದನ್ನು ಕೇಳಬೇಕಾಯ್ತು, ಏನೇ ಹಿಂಗೆ ಮೋಸ ಮಾಡ್ತಾ ಇದೆಯಾ, ಪ್ರತಿನಿತ್ಯ ಅತ್ಯಾಚಾರ ನಡೀತಾ ಇದೆ, ನೀನು ಮನೆ ಒಡೆಯ ಅದನ್ನು ಕೇಳಬೇಕಾಯಿತು. ಅದಕ್ಕೆ ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಈ ಮನೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ನೀನು ಕೊಟ್ಟು ಹೋದಲ್ಲ, ನೀನು ಇರೋದೇ ನನಗೆ ಡೌಟಪ್ಪ. ನಾವು ಯೋಚನೆ ಮಾಡ್ಬೋದಲ್ಲ, ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ, ಈ ಮನೆ ಒಳಗಡೆ ಇಷ್ಟೆಲ್ಲ ನಡೀತಾ ಇರೋವಾಗ ನೀನು ಕೇಳಬೇಕಾಗಿತ್ತು, ಇದನ್ನು ನಿಯಂತ್ರಣ ಮಾಡಬೇಕಾಗಿತ್ತು. ಅದರಿಂದ
ತನುವಿನೊಳಗೆ ಉಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ. ಏನು ಒಬ್ಬೊಬ್ಬರ ಮನಸ್ಸು ಒಂದೊಂದು ಗೊಂದಲಮಯ, ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದು ಇದು. ಅದರಿಂದ ಈ ಮನಸ್ಸು ಅಂತ ಯಾಕೆ ಕೊಟ್ಟೆ? ಮನಸ್ಸು ಅಂತ ಕೊಟ್ಟಿದ್ರೆ ಒಂದು ಫಾರ್ಮುಲಾ ಕೊಡಬೇಕಾಯ್ತು, ಎಲ್ಲರಿಗೂ ಒಂದೇ ಥರ ಇರಬೇಕಾಯ್ತು ಮನಸ್ಸು. ಏನು ಈ ಥರ ಮಾಡಿದ್ದೀಯಾ ಅಂತ ಹೇಳೋದಾದರೆ, ಇರಲಿ, ನೀವು ಹೇಳ್ದಂಗೆ ಈ ದೇಹನೂ ಒಂದು ಮನೆಯೇ. ಒಂಬತ್ತು ಬಾಗಿಲ ಮನೆಯು ತುಂಬಿದ ಸಂದಣಿ ಇರಲು ಕಂಬ ಮುರಿದು ಡಿಂಬ ಬಿದ್ದು ಅಂಬರಕ್ಕೆ ಹಾರಿ ಹೋಯ್ತಯ್ಯೋ ಗಿಳಿಯು ಪಂಜರದೊಳಿಲ್ಲ ಓರಮ್ಮ ಅಂತ ದಾಸರು ಹೇಳ್ತಾರೆ. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಬಂದರೆ ಬಿ ಎಮ್ ಹೆಗ್ಡೆ ಇದ್ದಾರಲ್ಲ ಡಾಕ್ಟರ್, ಭಾಳ ಫೇಮಸ್ ಡಾಕ್ಟರ್, ಅವ್ರೇನು ಹೇಳ್ತಾರೆ ಅಂದರೆ, ಈ ದೇಹ ಅನ್ನೋದು ಒಂದು ಅಂತ ನೀವು ನಂಬೇಡಿ, ಈ ದೇಹದಲ್ಲಿ 10 ಬಿಲಿಯನ್ ಕಣಗಳಿದ್ದಾವೆ. ಎಷ್ಟು? 10 ಬಿಲಿಯನ್ ಅಂದರೆ 100 ಕೋಟಿಗೂ ಹೆಚ್ಚು ಕಣಗಳಿದ್ದಾವೆ. ಒಂದೊಂದು ಕಣ ತಗೊಂಡು ಡಿ ಎನ್ ಬಿ ಕೊಟ್ಟರೆ ಶಿವಶಂಕರ್ ಗುಣ ಏನು ಅಂತ ಹೇಳ್ಬಿಡುತ್ತೆ. ಅದು ಎಷ್ಟೋ, ಈ 100 ಕೋಟಿಗಳ ಕಣಗಳಲ್ಲಿ ಒಂದು ಕಣ ತೆಗೆದು ಡಿ ಎನ್ ಬಿ ಕೊಟ್ಟರೆ ನನ್ನ ಜೀವನದು ಯಾರು ಯಾರಿಗೋ ಇವನು ಯಾವ ಇದರಿಂದ ಬಂದ ಏನು ಇವನು ಬಣ್ಣ ಏನು ಎಲ್ಲ ಹೇಳ್ಬಿಡುತ್ತೆ. ಅಂದರೆ ಒಂದೊಂದು ಕಣಕ್ಕೂ ಪ್ರತ್ಯೇಕವಾದಂಥ ಅಸ್ತಿತ್ವ ಇದೆ. ಹಾಗಾದರೆ ಈ ದೇಹದಲ್ಲಿ 100 ಕೋಟಿ ಮನೆ ಇದೆ ಅಂತಾಯ್ತಲ್ಲ. ಹೀಗೆ ಯೋಚನೆ ಮಾಡ್ತಾ ಹೋದರೆ ಅದು ಬರ್ತದೆ. ಇದನ್ನು ಯೋಚನೆ ಮಾಡಿ 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 ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಪದ್ಯ ಬರಿತೀನಿ. ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ, ನಾನು ರೈಲಿನಲ್ಲಿ ಪ್ರಯಾಣ ಮಾಡಿ ಬಂದೆ. ಒಂದೆರಡು ಬೋಗಿಗಳಿಗೂ ಆಚೆ ಇದ್ದರ ಚಾಲಕ ನನಗೆ ಕಾಣಲಿಲ್ಲ. ನಾನು ವಿಮಾನದಲ್ಲೂ ಹಾರಿ ಬಂದೆ, ಆಗಲೂ ಅಷ್ಟೇ, ಅದರ ಚಾಲಕ ನನಗೆ ಕಾಣಲಿಲ್ಲ. ಇನ್ನು ಈ ಜಗದ ಚಾಲಕ ಕಾಣುವುದುಂಟೆ? ಕಾಣುವುದಿಲ್ಲ. ಅವನ ಕಾಯಕ ಅವನದು, ನನ್ನ ಪಯಣ ನನ್ನದು ಅಂತೇಳಿ ಹೇಳ್ಬೋದಲ್ಲ. ಅಂದರೆ ನಾನು ಈ ಹನಿಗವಿತೆ ಬರೀಲಿಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ, ನನ್ನ ಮನೆ ಮುಂದೆ ಇರೋ ಕಲ್ಲು. ಮನೆಗೆ ಬಂದವರೆಲ್ಲ ಬರಲು ಸಾಧ್ಯವೇ ಮನದೊಳಗೆ? ನಿಮ್ಮ ಮನೆಗೆ ಪ್ರತಿನಿತ್ಯ ಎಷ್ಟೋ ಜನ ಬಂದೋಗ್ತಾರೆ, ನಮ್ಮ ಮನೆಗೆ ಎಷ್ಟೋ ಜನ ಬಂದೋಗ್ತಾರೆ. ಮನೆಗೆ ಬಂದವರೆಲ್ಲ ಬರಲು ಸಾಧ್ಯವೇ ಮನದೊಳಗೆ? ಬೆಳಕು ಬರುವಂತೆ ಕಾಮನ ಬಿಲ್ಲು ಬರುವುದೇ ಮನೆಯೊಳಗೆ? ಹಾಗೆ ನಮ್ಮ ಮನೆಗೆ ಎಷ್ಟೋ ಜನ ಬರ್ತಾರೆ, ಹೋಗ್ತಾ ಇರ್ತಾರೆ, ಆದರೆ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳೋರು ಯಾರು? ಅದು ವಿರಳ. ಹಾಗೆ ಇಂಥದ್ದು ಈ ಒಂದು ವಚನದಿಂದ ಒಂದು 10-20 ಬರ್ಕೊಂಡಿದ್ದೇನೆ, 10-20 ಬರ್ಕೊಂಡಿದ್ದೇನೆ. ಈ ಜಾತೀಯತೆ ಬಗ್ಗೆ ಬರ್ತದೆ. ಜಾತೀಯತೆ ಬಂದಾಗ ನಮ್ಮ ವಚನಕಾರರು ಅದು ಆ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಕೆಲಸ ಜಗತ್ತಿನಲ್ಲಿ ಬಹುಶಃ ಇನ್ಯಾರು ಮಾಡಿರಲಿಕ್ಕಿಲ್ಲ. ನಾವು ಬೆನ್ನು ತಟ್ಕೊಳ್ಳೋದಲ್ಲ ಇದು, ಆದರೆ ಇದೆ. ಅದಕ್ಕೆ ನನಗೊಂದಿನ ಈ ಇದಕ್ಕೆ ದೀಪಾವಳಿ ವಿಶೇಷಾಂಕಗಳಿಗೆ ನಮಗೆ ಪದ್ಯ ಕೇಳ್ತಾ ಇರ್ತಾರೆ. ಅದಕ್ಕೆ ದೀಪದ ಬಗ್ಗೆ ನಾನು 100 ಪದ್ಯ ದೀಪದ್ದೇ ಒಂದು ಸಂಕಲನ ತರೋಷ್ಟು 100 ಪದ್ಯಗಳು ಇದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಒಂದು ವಚನದ ಹಿನ್ನೆಲೆಯಲ್ಲಿ ನಾನು ಬರೆದಂಥ ಒಂದು ಪದ್ಯ, ತುಂಬ ಅದು ಎಲ್ಲರ ಮೆಚ್ಚುಗೆಗೂ ಗುರಿಯಾಗಿದೆ. ಕುಂಬಾರರು ಮಾಡಿದ ಹಣತೆಗೆ ಗಾಣಿಗರ ಎಣ್ಣೆಯ ಸುರಿದು ಒಕ್ಕಲಿಗರು ಬೆಳೆದ ಹತ್ತಿಯ ಒಸೆದು ಬತ್ತಿಯ ಮಾಡಿ ದೀಪವ ಹಚ್ಚಿದರೆ ಕುಲಗೆಟ್ಟ ಬೆಳಕು ನೋಡ ಅಂತೇಳಿ. ಈ ಒಂದು ಬೆಳಕು ಬರಬೇಕಾದ್ರೆ ಕುಂಬಾರರು ಪಣತಿ ಕೊಟ್ಟಿದ್ದಾರೆ, ಗಾಣಿಗರು ಎಣ್ಣೆ ಕೊಟ್ಟಿದ್ದಾರೆ, ಒಕ್ಕಲಿಗರು ಬತ್ತಿ ಕೊಟ್ಟಿದ್ದರೆ ಈ 3 ಜನದ ಕಾಂಟ್ರಿಬ್ಯೂಷನಿಂದ, 3 ಜನದ ಕೊಡುಗೆಯಿಂದ ಒಂದು ದೀಪ ಉರಿತಾ ಇದೆ. ಹಾಗಾದರೆ ದೀಪದಲ್ಲಿ ಈ 3 ಜನದ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಅದು ಕುಲಗೆಟ್ಟಿರಬೇಕಲ್ಲ. ಇದು ವ್ಯಂಗ್ಯವಾಗಿ ನಾನು ಅದನ್ನು ಹೇಳಿದ್ದು. ಅದು ಸಿರಿಗೆರೆ ಸ್ವಾಮೀಜಿಗಳು ತಮ್ಮ ಅಂಕಣದಲ್ಲಿ, ತಮ್ಮ ಪುಸ್ತಕದಲ್ಲಿ ಆ ಒಂದು ಇದಕ್ಕೇ ವಚನಕ್ಕೇ ಅನಿಗವಿತೆಗೆ ಅವರು ಬರೆದಿದ್ದಾರೆ. ಆದರೆ ಕೆಲವೊಮ್ಮೆ ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ನಾನು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ಗೆ ಒಂದು ಉಪನ್ಯಾಸಕ್ಕೆ ಹೋದೆ, ಅಲ್ಲಿ ಈ ಪದ್ಯವನ್ನು ಹೇಳಿದೆ. ನಾನು ಹೇಳಿದಾಗ ಆಮೇಲೆ ಬಂದಮೇಲೆ 2 ಹುಡುಗರು ಬಂದು ನನ್ನ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಅಂದರೆ ಏನಂದರೆ, ಓರಲ್ಲಿ ಇದನ್ನು ಬಂದು, ಏನ್ರಿ ನೀವು ಬರೆದಿರೋ ಸರಿನಾ? ನಾನು ಯಾಕೆ, ಏನಾಗಿದೆ ಹೇಳಿ ಅಂತಂದೆ. ಈಗ 3 ಜಾತಿನ ತಗೊಂಡಿದ್ದೀರ, ಒಂದು ಕುಂಬಾರರು, ಒಂದು ಗಾಣಿಗರು, ಒಂದು ಒಕ್ಕಲಿಗರು. ನಾನು ಒಕ್ಕಲಿಗ ಅಂದರೆ ನಾವು 3 ಜನ ಸೇರಿದ ಜಾತಿ ಕೆಟ್ಟೋಗ್ಬಿಡುತ್ತಾ ಅಂತ ಅದನ್ನು ಇದು. ನಾನು ಹೇಳಿದೆ, ಒಕ್ಕಲಿಗರು ಇವರು ಅಂತಲ್ಲಪ್ಪ, 3 ಜನ
ಸೇರಿದ್ದನ್ನು ಈ ಥರ ಬೆಳಕು ಬರೋದ್ರಲ್ಲಿ ನಾವು ಯಾಕೆ ಜಾತಿಯನ್ನು ಹುಡುಕಬೇಕು ಅಂತ ನನ್ನ ಉದ್ದೇಶ. ಹಾಗಾದ್ರೆ ಅದನ್ನೇ ಒಕ್ಕಲಿಗರು ಕಿತ್ತಾಕ್ರಿ, ನೀವು ಒಕ್ಕಲಿಗರು ಅವಮಾನ ಮಾಡ್ತೀರಾ, ನೀವು ರೈತರು ಅಂತ ಸೇರಿಸಿ ಅಂತೇಳಿ ನನ್ನನ್ನು ಹಿಡ್ಕೊಂಡ. ಹೀಗೆ ಈ ಥರ ಯೋಚನೆ ಮಾಡೋರು ಇರ್ತಾರೆ, ಈ ಥರ ಯೋಚನೆ ಮಾಡೋರು ಇರ್ತಾರೆ. ಈಗ ವಚನವನ್ನು ಹೇಗೆ ಗ್ರಹಿಸಬೇಕು ಅನ್ನೋದಕ್ಕೊಂದು ಮಾತು ಹೇಳ್ತೀನಿ ನಾನು. ಈಗ ನಮ್ಮಲ್ಲಿ ಭಾಳ ಪ್ರಸಿದ್ಧಿಯಾದದ್ದು ಸ್ವಾಮೀಜಿಗಳು ಹೇಳ್ತಾರೆ ಸಪ್ತಸೂತ್ರಗಳು ಅಂತ ಹೇಳಿ. ಯಾವುದು? ಕಳಬೇಡ, ಕೊಲಬೇಡ, ಉಸಿಯನ್ನು ಉಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರಳಿಯಲು ಬೇಡ, ಮುನಿಯೇ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅದೇ ಅಂತರಂಗ ಶುದ್ಧಿ, ಅದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇದು ನಾವೆಲ್ಲ ಒಪ್ಪಿಕೊಂಡಿರೋದು ಸಪ್ತಸೂತ್ರಗಳು ನಮಗೆಲ್ಲ. ಆದರೆ ನಾನೊಬ್ಬ ಕವಿಯಾಗಿ ನನ್ನ ಯೋಚನಾ ಕ್ರಮ ಏನು ಅಂತ ಹೇಳಿದ್ರೆ, ಇದು ಬಸವಣ್ಣವ್ರು ಬರೆದಿರೋದು ನನ್ನಂಥ ಬರಹಗಾರನಿಗೆ, ನನ್ನಂಥ ಕವಿಗಳಿಗೆ, ನಿಮ್ಗೆ ಯಾರಿಗೂ ಬರೆದಿಲ್ಲ ಬಸವಣ್ಣ ಅಂತ ನನ್ನ ಅಂಬೋಣ, ನಾನು ನಂಬಿರೋದು. ಏನು ಅಂತ ಹೇಳಿದ್ರೆ, ಕಳಬೇಡ, ಇನ್ನೊಬ್ಬರ ಭಾವನೆಗಳನ್ನು ಕದಿಬೇಡ, ಕೃತಿ ಚೌರ್ಯ ಮಾಡಬೇಡ, ಇನ್ನೊಬ್ಬರನ್ನ ಕಾಪಿ ಹೊಡಿಬೇಡ, ನನ್ನ ವಚನನ ಇಟ್ಕೊಂಡು ಇನ್ನೇನೋ ಮಾಡಿ ಹೆಸರು ಮಾಡೋಕ್ಕೆ ಹೋಗಬೇಡ, ಕಳಬೇಡ, ಕೊಲ್ಲಬೇಡ, ನಿನ್ನ ಕನ್ನಡ ಭಾಷೆ ಗೊತ್ತಿಲ್ಲದೆ ಇದ್ದರೆ ಭಾಷೆಯನ್ನು ಕೊಲ್ಲಬೇಡ, ಉಸಿ ನುಡಿಯಲು ಬೇಡ, ಸುಳ್ಳು ಸುಳ್ಳೆಲ್ಲ ಕವಿತೆ ಬರಿಬೇಡಪ್ಪ, ನನ್ನ ತುಟಿ ತೊಂಡೆ ಇದ್ದಂಗಿದೆ ಅದು ಇದೆಲ್ಲ ಸುಳ್ಳು ಅಂತ ಸುಳ್ಳೆಲ್ಲ ಬರೆಯೋಕೆ ಹೋಗಬೇಡ, ತನ್ನ ಬಣ್ಣಿಸಲು ಬೇಡ, ನನ್ನ ಕವಿತೆನೇ ಮೇಲು, ನಾನು ಹೇಳೋದೇ ಸರಿ, ತನ್ನ ಬಣ್ಣಿಸಲು ಬೇಡ, ಇದಿರೇ ಅಳಿಯಲು ಬೇಡ, ಇನ್ನೊಬ್ಬರು ಬರೆದಿರೋ ಸರಿ ಇಲ್ಲ ಅಂತ ಹೇಳಬೇಡ, ಯಾರಾದರೂ ವಿಮರ್ಶಕರು ನೀನು ಬರೆಯೋದು ಸರಿ ಇಲ್ಲ ಅಂದರೆ ಮುನಿಯೇ ಬೇಡ, ಮುನ್ಸ್ಕೊಳ್ಬೇಡ, ಆಯಿತಾ, ಅನ್ಯರಿಗೆ ಅಸಹ್ಯ ಪಡಬೇಡ, ಅಂದರೆ ಬೇರೆಯೊಬ್ಬರು ಬರೆದಿರೋದೆಲ್ಲ ಸರಿ ಇಲ್ಲ ಅಂತ ನೀನು ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕವಿಯ ಹೇಳೋ ಅಂತ ಪಾಠ. ಯಾಕಿರಬಾರ್ದು ಅಲ್ವೇ? ಅದರಿಂದ ಒಂದು ವಚನವನ್ನು ಗ್ರಹಿಸುವಂಥ ರೀತಿ ಇದೆಯಲ್ಲ, ಈ ರೀತಿ ಸ್ವಲ್ಪ ನಾವು ಸಂಯಮದಿಂದ ನೋಡಿದಾಗ ನಮಗೆ ಈ ಥರದ ಅನೇಕ ಉತ್ತರಗಳು ಸಿಗ್ತಾ ಹೋಗ್ತವೆ. ಈಗ ಇನ್ನೊಂದು ನನ್ನನ್ನು ಬಹಳ ಕಾಡಿರ್ತಕ್ಕಂಥ ವಚನ, ಅನೇಕ ಬಾರಿ ನಾನು ಹೇಳ್ತಾ ಇರ್ತೀನಿ ಅದನ್ನು, ಅದನ್ನು ಎಷ್ಟು ಸಾರಿ ಹೇಳಿದ್ರೂ ಮುಗಿಯಲ್ಲ ಅನಿಸುತ್ತೆ ನನಗೆ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ವೃಕ್ಷದಂತೆ, ಶಬ್ದದೊಳಗಣ ನಿಶಬ್ದದಂತೆ, ಗುಹೇಶ್ವರ ನಿಮ್ಮ ನಿಲುವು. ಯಾರು? ಅಲ್ಲಮಪ್ರಭು. ಅಂದರೆ ಇದು ನನ್ನನ್ನು ಅತೀ ಕಾಡಿರುವಂಥ ವಚನ ಇದೆ. ಈ ದೇವರ ಅಸ್ತಿತ್ವದ ಬಗ್ಗೆ ಆತ ಎತ್ತೋ ಅಂಥ ಪ್ರಶ್ನೆ ಇದು. ದೇವರು ಹೇಗಪ್ಪ ಇರ್ಬೋದು ಅಂತ ಹೇಳಿದ್ರೆ, ಶಿಲೆಯೊಳಗಣ ಪಾವಕನಂತೆ. ಶಿಲೆ ಕಲ್ಲು, ಪಾವಕ ಅಂದರೆ ಬೆಂಕಿ. ಕಲ್ಲೊಳಗಡೆ ಬೆಂಕಿ ಇದೆಯಲ್ಲ, ಕಣ್ಣು ಕಾಣೋದಿಲ್ಲ, ಆದರೆ ಅಲ್ಲಿದೆ. ಅದು ನಾವು ತುಳಿದಾಡ್ತೀವಿ, ಎಲ್ಲ ಮಾಡ್ತೀವಿ, ಸುಡೋದಿಲ್ಲ, ಆದರೆ ನೀವು ಎರಡು ಕಲ್ಲನ್ನು ತಾಕಿಸಿದ್ರೆ ಕಿಡಿ ಬರ್ತದೆ. ಅಂದರೆ ನೀನು ಎಲ್ಲರಲ್ಲೂ ಕೂಡ ಇದ್ದೀಯಾ, ಕಣ್ಣು ಕಾಣದಂಗೆ ಅವಿತು ಕುಳಿತಿದ್ದೀಯಾ ಅಂತ ನಂಬೋದಲ್ಲ. ಅಂದರೆ ಅವನ ಅಸ್ತಿತ್ವದ ಬಗ್ಗೆ ಅದನ್ನು ಇನ್ನೂ ನಾವು ವಿವರಣೆ ಕೊಡ್ಬೋದು, ಅದು ಬೇರೆ ವಿಷಯ. ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ. ಉದಕ ನೀರು, ಪ್ರತಿಬಿಂಬ ಚಂದ್ರನ ಬಿಂಬ ಅಲ್ಲಿ ಬಿದ್ದಿದೆ. ನಾವೇನು ಹೇಳ್ತೀವಿ, ಮಕ್ಕಳಿಗೆ ಚಂದ್ರ ಅಂತ ತೋರಿಸ್ತೀವಿ. ಚಂದ್ರ ಅಂತ ತೋರಿಸ್ದಾಗ ನಾವು ನಂಬ್ತೇವೆ, ಆದರೆ ಚಂದ್ರ ನಮ್ಮ ಕೈಗೆ ಸಿಗ್ತಾನಾ? ಸಿಗೋದಿಲ್ಲ. ಅಂದರೆ ನೀನೆಲ್ಲೋ ಇದ್ದೀಯಾ, ನಿನ್ನ ಪ್ರತಿಬಿಂಬ ನಮ್ಮ ಎಲ್ಲರಲ್ಲೂ ಕೂಡ ತುಂಬಿದೆ ಅಂತ ತಿಳ್ಕೊಳ್ಬೋದಲ್ಲ. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ, ಬೀಜದೊಳಗಣ ವೃಕ್ಷದಂತೆ ಅಂತಾನೆ. ಬೀಜದೊಳಗಣ ವೃಕ್ಷ ಅಂದರೆ ಒಂದು ಅರಳಿ ಬೀಜದಲ್ಲಿ ಒಂದು ಮರವನ್ನೇ ಅಡಗಿಸಿಕೊ ಇಟ್ಟಿದೆಯಾ ನೀನು? ಬೀಜ ನೆಲಕ್ಕೆ ಬಿದ್ದರೆ ಅದು ಹೆಮ್ಮರವಾಗಿ ನೂರಾರು ವರ್ಷ ಸಾವಿರಾರು ವರ್ಷ ಇರುತ್ತಲ್ಲ. ಇವತ್ತಿಗೂ ಕೂಡ ಎರಡು ಸಾವಿರದ ಐನೂರು ವರ್ಷ ಆಗಿದೆ ಬುದ್ಧ. ಇವತ್ತು ಕೂಡ ಬುದ್ಧಗಾಯದಲ್ಲಿ ಆ ಮರ ಇದೆ. ಅಂದರೆ ಅದು ಹೇಗಿತ್ತು? ಒಂದು ಸಣ್ಣ ಬೀಜವಾಗಿತ್ತು, ಕಣ್ಣಿಗೆ ಕಾಣದಂಥ ಒಂದು ಬೀಜವಾಗಿತ್ತು. ಇದನ್ನು ಯೋಚನೆ ಮಾಡ್ತಾ ಮಾಡ್ತಾ ನಾನು ಒಂದು 10 ಪದ್ಯ ಬರ್ಕೊಂಬಿಡ್ತೀನಿ. ಇದು ಕೃಪೆ ಅಲ್ಲಂಪ್ರಭುದು, ಹೆಸರು ನಂದಷ್ಟೇ. ನಾನೇನು ಬರ್ಕೊಳ್ತೀನಿ ಅಂತ ಹೇಳಿದ್ರೆ, ಈ ದೇಹ ಹುಟ್ಟಿಗೆ ಮೊದಲು ಕಣ್ಣಿಗೆ ಕಾಣದ ಒಂದು ಕಣ. ಈ ದೇಹ ಹುಟ್ಟಿಗೆ ಮೊದಲು ಕಣ್ಣಿಗೆ ಕಾಣದ ಒಂದು ಕಣ, ಸತ್ತ ಮೇಲೆ ಒಂದು ದಿನವೂ ಉಳಿಯದ ಹೆಣ, ನಡುವೆ
ಈ ಬ್ರಹ್ಮಾಂಡವನ್ನೇ ಬಯಸುವ ಗುಣ ಅಂತೇಳಿ. ಅಂದರೆ ಈ ಪದ್ಯವನ್ನು ಬರೆಸಿದ್ದು ಅಲ್ಲಭ ಪ್ರಭುನೇ. ಹೀಗೆ ನಮ್ಮ ವಚನ ಸಾಹಿತ್ಯ ತುಂಬ, ನಮ್ಮ ಕನ್ನಡ ಸಾಹಿತ್ಯದ ಮೇಲೆ ದೊಡ್ಡ ಪರಂಪರೆ ಇದೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನೇ ಮಾಡಲಿ ಬಡವನಯ್ಯ ತಂದೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಆ ವಚನಗಳೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರೋದೆ. ನಾನು ಅದೇನೋ ಹೇಳ್ತಾರಲ್ಲ, ಇವ್ರ ಹತ್ರ ಬಂದು ಕೆಮ್ಮದು ಕಲಿಸೋಂಗೆ ಅಂತ, ನಿಮಗೆಲ್ಲ ಗೊತ್ತಿರೋದೇನೆ. ಆದ್ದರಿಂದ ಅದು ಹೇಳೋದಕ್ಕೆ ನನಗೆ ಈ ವಚನಗಳ ಬಗ್ಗೆ ಎಲ್ಲ ಪಾಪ್ಯುಲರ್ ಆದಂಥ ವಚನಗಳು ಎಲ್ಲರಿಗೂ ಗೊತ್ತಿರೋದೇನೆ. ಆದರೆ ಅದರ ವಿಶ್ಲೇಷಣೆ ಏನು ಅಂತ ನಾವು ಗಮನಿಸಿದಾಗ, ಈಗ ಬಸವಣ್ಣ ಪ್ರಭಾವ ನಮ್ಮ ನವ್ಯ ಸಾಹಿತ್ಯದ ಮೇಲೆ ಹೇಗೆ ಬಿದ್ದಿದೆ ಅಂದರೆ, ನಿಮಗೆ ಇವಾಗ ಒಂದು ಸಾಲು ಹೇಳ್ತೀನಿ, ನಿಮಗೆ ಗೊತ್ತಾಗ್ತದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ನಡುವೆ, ಜಿ ಎಸ್ ಶಿವರುದ್ರಪ್ಪನವ್ರು ಬರೆದಿದ್ದಾರೆ. ಗುರುತಿಸಿದಾದೇನು ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲವೂ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದಾಸವಿ ಇದೆ ನಾಲಿಗೆಗೆ, ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯೊಳಗೆ, ಅದೆಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಈ ನಾಲ್ಕು ದಿನದ ಬದುಕಿನಲ್ಲಿ ಅಂತ. ಅಂದರೆ ಈ ಹಾಡು ಈ ಪದ್ಯ ಬರೀಬೇಕಾದ್ರೆ ಖಂಡಿತವಾಗಲೂ ಕೂಡ ವಚನದ ಪ್ರಭಾವ ಅವ್ರ ಮೇಲೆ ಇರುತ್ತೆ. ಎಲ್ ಬಸವರಾಜ್ ಅವರೊಂದು ಪದ್ಯ ಬರೀತಾರೆ, ಹಿರಿಯರು ಅವರು, ಬಹಳ ದೊಡ್ಡ ಕೆಲಸ ಮಾಡಿರೋರು ವಚನ ಸಾಹಿತ್ಯದ ಬಗ್ಗೆ. ಅವರು ಹೇಳ್ತಾರೆ, ಇಂದು ಅಕ್ಕಮಹಾದೇವಿ ಜಯಂತಿ, ಇಂದು ಅಕ್ಕಮಹಾದೇವಿ ಜಯಂತಿ, ಪಠ್ಯ ಪೀತಾಂಬರಗಳನ್ನು ಹುಟ್ಟು ಬಂದಿದ್ದೀರಿ. ಇಂದು ಅಕ್ಕಮಹಾದೇವಿ ಜಯಂತಿ, ಪಠ್ಯ ಪೀತಾಂಬರಗಳನ್ನು ಹುಟ್ಟು ಬಂದಿದ್ದೀರಿ, ಬೇಗ ಬೇಗ ಹೊರಡಿ, ನಿಮ್ಮ ಕೌಶಿಕ ಮಹಾರಾಜರು ಮನೆಯಲ್ಲಿ ಕಾಯುತ್ತಿದ್ದಾರೆ. ಅಂದರೆ ಅಕ್ಕಮಹಾದೇವಿ ಎಲ್ಲವನ್ನು ತೊರೆದು ಬೆತ್ತಲೆಯಾಗಿ ಹೋದಂಥ ಹೆಣ್ಣು ಮಗಳ ಆಚರಣೆಯನ್ನು ಮಾಡಲಿಕ್ಕೆ ನಾವು ಹೆಂಗೆ ಬಂದಿದ್ದೀವಿ ಅಂದರೆ, ರೇಷ್ಮೆ ಸೀರೆಗಳು, ಒಡವೆ, ಪಿಟ್ಟೆ, ಪೀತಾಂಬರಗಳನ್ನೆಲ್ಲ ಹಾಕ್ಕೊಂಡು ಬಂದಿದ್ದೀವಿ, ಆಚರಣೆ ಮಾಡ್ತೀವಿ, ಕೊನೆಗೆ ಎಲ್ಲಿ ಹೋಗ್ತೀವಿ, ನಮ್ಮ ನಮ್ಮ ಕೌಶಿಕ ಮಹಾರಾಜರ ಮನೆಗೆ ಹೋಗ್ತೀವಿ ಅಂತೇಳಿ. ಇವೆಲ್ಲ ಕೂಡ ವಚನದ ಪ್ರಭಾವದಿಂದ ಬಂದಂಥದ್ದು. ನನ್ನನ್ನು ಕಾಡಿರುವಂಥ ಅನೇಕ ವಚನಗಳಿಂದನೇ ನಾನು ಸಣ್ಣ ವಯಸ್ಸಿನಿಂದ ಈ ವಚನ ಮಾಡಿರೋದ್ರಿಂದ, ಆಮೇಲೆ ನಿಮ್ಮವನು ಅಂತ ಭಾವಿಸ್ಕೊಳ್ಳಿ, ನನ್ನನ್ನು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ನನ್ನ ಅನಿಗವಿತೆಗಳಿಗೆ ದೊಡ್ಡ ಮಾನ್ಯತೆ ಸಿಕ್ಕಿದೆ. ಹೆಂಗೆ ಸಿಕ್ಕಿದೆ ಅಂದರೆ, ಅಕ್ಕಮಹಾದೇವಿ ಯೂನಿವರ್ಸಿಟಿ MA ಕ್ಲಾಸಸ್ಗೆ ನನ್ನ ಅನಿಗವಿತೆಗಳು ಟೆಕ್ಸ್ಟ್ ಆಗಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಅನಿಗವಿತೆಗಳಿಗೆ ಏನೋ ಇದು ಮಾಡೋದು, ನಿಮಗೆ ಬೆನ್ನೋವಾ ಬಳಸಿ ಇನ್ನೋವಾ ಅಂತ ಬರೆಯೋರಿದ್ದಾರೆ. ಅಂದರೆ ಇದನ್ನೆಲ್ಲ ಟೆಕ್ಸ್ಟ್ ಮಾಡೋಕ್ಕಾಗಲ್ಲ. ಈ ಅನಿಗವಿತೆಗಳಿಗೆ ನಾನು ಉಗಾಭೋಗ ಆಗಲಿ, DV ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗ ಆಗಲಿ, ವಚನಗಳಾಗಲಿ, ನಾನು ವಚನಗಳ ಬಗ್ಗೆ ಸುಮ್ಮನೆ ಓದೋದಲ್ಲ, ಅದನ್ನು ಕೀರಂ ನಾಗರಾಜ್ ಇರ್ಬೋದು, ಲಂಕೇಶ್ ಅವರು ಆಧುನಿಕ ಬಸವಣ್ಣ ನನ್ನ ಪ್ರಕಾರ, ಅಂಥ ಲಂಕೇಶ್ ಅವರಾಗಲಿ, ಅವ್ರ ಹತ್ರ ಎಲ್ಲ ಕುಳಿತು ನಾವು ಚರ್ಚೆ ಮಾಡಿ 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 ದಿನಗಟ್ಟಲೆ, ಒಂದು ದಿನ ಪೂರ್ತಿ ಕೀರಂ ಅವರು ನನಗೆ ಪಾಠ ಮಾಡಿದ್ದಾರೆ. ಕೊಟ್ಟ ಕುದುರೆಯ ನೇರದವನು ವೀರನು ಅಲ್ಲ ಶೂರನೂ ಅಲ್ಲ ಅಂತ ಒಂದು ವಚನವನ್ನು ಇಟ್ಕೊಂಡು ಕೀರಂ ಅಂತ ಒಬ್ಬ ಅಸಾಮಾನ್ಯ ವ್ಯಕ್ತಿ ನನಗೊಂದು ದಿನ ಪಾಠ ಮಾಡಿದ್ದಾರೆ. ಹಾಗೆ ಇವುಗಳನ್ನೆಲ್ಲ ಕೇಳಿ ಕೇಳಿ ವಚನದ ಹಿನ್ನೆಲೆ ನನ್ನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿದೆ. ಹಾಗಾಗಿ ನನ್ನ ಈ ಸಣ್ಣ ಅನಿಗವಿತೆಗಳಲ್ಲಿ ವಚನದ ಛಾಯೆ ತುಂಬ ಇದೆ ಅಂತ ವಿಮರ್ಶಕರು ಗುರುತಿಸಿದ್ದಾರೆ. ಕಂಬಾರರಂತೂ ಅದರ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನು ನನ್ನ ಬಗ್ಗೆ ಬರೆದಿದ್ದಾರೆ. ಕರ್ಪತ್ರದಲ್ಲೂ ಇದೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ವಚನದ ಪ್ರಭಾವ ನನ್ನ ಸಾಹಿತ್ಯದ ಮೇಲೆ ಇದೆ. ವ್ಯಾಧನೊಂದು ಮಲವತ್ತೊಂದಡೆ ಆಗಕ್ಕೆ ಬಿಳಿವರಯ್ಯ, ಈ ಬಿಜ್ಜಳನ ಅರಸ ಸತ್ತರೆ ಒಂದು ಅಡಿಕೆಗೆ ಕೊಂಬವರೇನಯ್ಯ ಕೂಡಲ ಸಂಗಮದೇವ. ಈ ವಚನವನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಮನನ ಮಾಡ್ತಾ ಇರಿ, ನೂರಾರು ಅರ್ಥ ಬರ್ತದೆ. ಆ ಇಟ್ಕೊಂಡೇ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು, ನೂರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಅಂತ. ಈ ಅನಿಗವಿತೆ ಎಲ್ಲ ಬರೋದಕ್ಕೆ ಕಾರಣ ಏನಂದರೆ ಅದೇನೆ, ಯಾರೋ ನಮ್ಮ ಸ್ವಾಮೀಜಿಗಳು ಬಂದಾಗ ನಾನು ಎರಡಡಿ ಮೇಲೆ ಕೂತ್ಕೊಳ್ಬೇಕು ಅಂತ ನನ್ನ ಹತ್ರ ಗಲಾಟೆ ಮಾಡಿದರು ಜರ್ನಳ್ಳಿಗೆ ಬಂದಾಗ. ಅದನ್ನೆಲ್ಲ ನಾನು ಅವ್ರಿಗೆ ಹೇಳಿದ್ದೆ, ನಾನೊಂದು ಪದ್ಯ ಬರೆದು ಕೊಟ್ಟಿದ್ದೆ ಅಂತರ ಅಂತೇಳಿ.
ಏರಿದರೆ ಮಂಚ ಗದ್ದುಗೆ ಸಿಂಹಾಸನ ಏರಿದರೆ ಮಂಚ ಗದ್ದುಗೆ ಸಿಂಹಾಸನ ಹೆಚ್ಚೆಂದರೆ ಎರಡು ಮುರಡಿ ಮೇಲೆ ಜಾರಿದರೆ ಗೌರಿ ಸಮಾಧಿ ಬೃಂದಾವನ ಹೆಚ್ಚೆಂದರೆ ಎರಡು ಮುರಡಿ ಕೆಳಗೆ ಅಷ್ಟೇ ಕುಮಾರಸ್ವಾಮಿ ಕೂತ್ಕೊಂಡಿರೋ ಸೀಟ್ನ ಹತ್ತಡಿ ಮೇಲೆ ಇಟ್ಬಿಟ್ಟು ನೀನು ಮುಖ್ಯಮಂತ್ರಿ ಅಂದರೆ ಆರ್ಬಿಟ್ಟೇನು ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರದ್ದು ಇಲ್ಲ ಎರಡಡಿ ಮುರಡಿನೇ ಇಲ್ಲ ನಮ್ಮದು ಎರಡಡಿ ಮುರಡಿನೇ ಜಗದ್ಗುರುಗಳು ಕೂತ್ಕೊಂಡ್ರು ಅಷ್ಟೇ ಆಮೇಲೆ ಒಂದಿನ ಜಾರ್ತೀವಲ್ಲ ಜಾರದ ಮೇಲೆ ಹೋದಾಗ ಇರಪ್ಪ ಇವ್ರು ಯಾರೋ ಪ್ರಧಾನಿ ಮುಖ್ಯಮಂತ್ರಿ ಅಂತೇಳಿ ಇಪ್ಪತ್ತಡಿ ಒಳಗಡೆ ಏನಿಲ್ಲ ಎಲ್ಲನೂ ಎರಡಡಿ ಮುರಡಿ ಒಳಗೆ ಅಂತಾನೆ ಹೀಗೆ ಸ್ನೇಹಿತರೆ ಈ ನಾವು ಬೇರೆ ಬೇರೆ ಇದರಿಂದ ತಗೊಂಡಾಗ ಈಗ ಉದಾಹರಣೆಗೆ ಡಿ ವಿ ಜಿಯವರು ಒಂದು ಪದ್ಯ ಹೊತ್ತು ಕಣಕಣದಿ ಮಣ್ಣನ್ನು ಗೆದ್ದಲಿರುವೆಗಳು ಮೆತ್ತು ತಡೆಬಿಡದೆ ದುಡಿದಾಗಿಸಿದ ಗೂಡು ಹುತ್ತವಾಗುವುದು ವಿಷಸರ್ಪಕ್ಕೆ ಮಾನವನ ಯತ್ನಗಳ ಕಥೆ ಇಷ್ಟೇ ಮಂಕುತಿಮ್ಮ ಅಗ್ನಿ ಎಂಬುದು ದಿಟವಲ್ಲ ಅಗ್ನಿ ಎಂಬುದು ದಿಟವಲ್ಲ ತಾ ಉಸಿ ಕಾಷ್ಟವಿಲ್ಲದೆ ಅಂತ ಒಂದು ಸಾಲು ನನಗೆ ನೆನಪು ಏನು ಅಂದರೆ ಅಗ್ನಿ ಎಂಬುದು ದಿಟವಲ್ಲ ಬೆಂಕಿ ಅನ್ನೋದು ಸತ್ಯ ಅಲ್ಲ ಅದು ಸುಳ್ಳದು ಬೆಂಕಿ ಅನ್ನೋದು ಸತ್ಯ ಅಲ್ಲ ಅಗ್ನಿ ಎಂಬುದು ದಿಟವಲ್ಲ ತಾ ಉಸಿ ಕಾಷ್ಟವಿಲ್ಲದೆ ಅಂದರೆ ಕಟ್ಟಿಗೆ ಇಲ್ಲದೆ ಬೆಂಕಿ ಇರಲಿಕ್ಕೆ ಸಾಧ್ಯ ಇಲ್ಲ ಈಗ ಬೆಂಕಿ ಎಲ್ಲಾದರೂ ಬಯಲು ಸಿಗುತ್ತಾ ಸಿಗೋದಿಲ್ಲ ಅದು ಯಾವುದಾದ್ರೂ ಒಂದು ವಸ್ತು ಮುಖಾಂತರ ಅಡಗಿ ಕುಳಿತುಕೊಂಡಿರುತ್ತೆ ಅಂದರೆ ಒಂದು ಕಾಷ್ಟ ಒಂದು ಕಟ್ಟಿಗೆ ಒಳಗಡೆ ಬೆಂಕಿ ಇದೆ ಕಟ್ಟಿಗೆ ಇಲ್ಲದೆ ಇದ್ರೆ ಬೆಂಕಿ ಇಲ್ಲ ಅದಕ್ಕೆ ಆಕೆ ಪ್ರಶ್ನೆ ಮಾಡ್ತಾಳೆ ಈ ದೇಹ ಇಲ್ಲದೆ ಇದ್ರೆ ಆತ್ಮ ಎಲ್ಲಿರುತ್ತೆ ನೀವಾಗಲೇ ಆತ್ಮ ಅಂದ್ರಲ್ಲ ಆತ್ಮ ಇರೋದು ಎಲ್ಲವರೆಗೂ ಅಂತ ಹೇಳಿದ್ರೆ ಈ ದೇಹ ಇರೋರು ಅದರಿಂದ ದೇಹ ಮುಖ್ಯನೋ ಆತ್ಮ ಮುಖ್ಯನೋ ಅಂದರೆ ವಚನಕಾರರಿಗೆ ದೇಹನೇ ಮುಖ್ಯ ಅಲ್ಲಿದೆ ನಮ್ಮ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಅದೆಲ್ಲ ನಂಬಲ್ಲ ರೇ ಇಲ್ಲಿ ಇರೋದು ಸರಿಯಾಗಿ ಬದುಕಯ್ಯ ಅಂತಾರಲ್ಲ ವಚನಕಾರರು ಇಲ್ಲಿರೋ ಬದುಕಯ್ಯ ಅದನ್ನೆಲ್ಲ ಯಾಕೆ ನಂಬಿಕೊಳ್ತೀಯ ಅಂತ ಅದರಿಂದ ಈ ದೇಹ ದುಡಿ ಕಾಯಕ ಮಾಡು ದಾಸೋಹ ಮಾಡು ಇದನ್ನು ಸರಿಯಾಗಿ ನೋಡ್ಕೋ ಅಂಥೇಳಿ ನಮ್ಮ ವಚನಕಾರರು ಹೇಳೋದು ಅದಕ್ಕೆ ಇದನ್ನು ಓದ್ಕೊಂಡಾಗ ನಾನೊಂದು ಪದ್ಯ ಬರೆದೆ ಏನು ಅಂತ ಹೇಳಿದ್ರೆ ಸಗಣಿ ಒಣಗಿ ಬೆರಣಿ ಅಲ್ವೇ ಸಗಣಿ ಒಣಗಿ ಬೆರಣಿ ಪಾಪ ಅದು ಹೇಗೆ ಮೂಗು ಮುಚ್ಚಿ ಕುಳಿತಿತ್ತೋ ಪಾಪ ಪವಿತ್ರ ಅಗ್ನಿ ಅಂತ ಅಂದರೆ ಸಗಣಿಯಾಗಿತ್ತು ಸಗಣಿನಲ್ಲಿ ಪರಿಮಳ ಇರುತ್ತೋ ದುರ್ವಾಸನೆ ಇರುತ್ತೋ ದುರ್ವಾಸನೆ ಇರುತ್ತೆ ಅಂದರೆ ಈ ಅಗ್ನಿ ಅನ್ನುವಂಥ ಯಾರು ಇವರು ಪೂಜೆ ಮಾಡ್ತಾರಲ್ಲ ಅಗ್ನಿದೇವ ಇನ್ನೊಂದು ಅಂತ ಅದು ಎಲ್ಲಿತ್ತದೋ ಸಗಣಿ ಒಳಗಡೆ ಇತ್ತು ಸಗಣಿ ಒಳಗಡೆ ಇದ್ದು ಅದು ಬೆರಣಿ ಆಯಿತು ಬೆರಣಿ ಆಗೋವರೆಗೂ ಅದು ಮೂಗು ಮುಚ್ಕೊಂಡು ಕೂತ್ಕೊಂಡಿತ್ತಲ್ಲ ಇದು ನಾನು ಬರೆದಂಥ ಪದ್ಯ ಅದರಿಂದನೇ ಕಿಚ್ಚು ದೈವವೆಂದು ಹವಿಯೇನಿಕ್ಕುವ ಹಾರವರ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬೀದಿಯ ಧೂಳ ಬಚ್ಚಲ ನೀರ ಸುರಿದು ಒಂದಿಪ್ಪದ ಮರೆತು ನಿಂದಿಪ್ಪರು ನೋಡ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಏನು ಹೇಳ್ತಾರೆ ಇದಕ್ಕೆ ಅವಾಗೇನು ಮಾಡೋದು ನಾವು ಬರ್ಕೊಳ್ಳೋದು ಹೋಮ ಮಾಡಿದರು ಬೆಳಗ್ಗೆಯಿಂದ ಸಂಜೆವರೆಗೂ ಕಣ್ಣಲ್ಲೆಲ್ಲ ನೀರು ಸುರಿತು ಆಮೇಲೆ ಅವನಿಗೆ ತಲೆ ಕೆಟ್ಟೋಯ್ತು ಹೊರಗಡೆ ಬಂದ ಸಿಗರೇಟ್ ಹಚ್ಚಿದ ನಾನು ಕಣ್ಣಾರ ನೋಡಿದ್ದು ಸಿಗರೇಟ್ ಹಚ್ಚಿದ ಸಿಗರೇಟ್ ಸೇದ್ದ ಆ ಕೊನೆಗೆ ಉಳಿತದಲ್ಲ ಬೆಂಕಿ ಅದು ಹಾಕ್ದ ಶೂ ಕಾಲನ್ನು ಚೆನ್ನಾಗಿ ಒಸಗ್ದ ಆ ಚೂರು ಸಿಗರೇಟಲ್ಲಿ ಬೆಂಕಿ ಇರಲಿಲ್ವೇ ಕಾಲಲ್ಲಿ ಒಸಗ್ದ ಅಂದರೆ ಇವೆಲ್ಲ ಕೂಡ ಈ ನಂಬಿಕೆಗಳು ಇವೆಲ್ಲ ಇದಾವಲ್ಲ ಹೀಗೆ ಈಗ ನೀರ ಕಂಡಲ್ಲಿ ಮುಳುಗುವರಯ್ಯ ಮರ ಕಂಡಲ್ಲಿ ಸುತ್ತುವರಯ್ಯ ಅದನ್ನು ನೋಡ್ಕೊಂಡಾಗ ನಾನೇನು ಬರೀತೀನಿ ಅಂತ ಹೇಳಿದ್ರೆ ಪುಣ್ಯಕ್ಷೇತ್ರಗಳ ತೀರ್ಥಯಾತ್ರೆ ಮಾಡಿ ಮುಡಿ ಕೊಡಬೇಕೆಂದು ಹರಕೆ ಹೊತ್ತಿದ್ದೆ ಪುಣ್ಯಕ್ಷೇತ್ರಗಳ ತೀರ್ಥಯಾತ್ರೆ ಮಾಡಿ ಮುಡಿ ಕೊಡಬೇಕೆಂದು ಹರಕೆ ಹೊತ್ತಿದ್ದೆ ಆದರೆ ದೇವರೇ ನಮ್ಮ ಮನೆಗೆ ಬಂದು ಮುಡಿ ತೆಗೆದುಕೊಂಡು ಹೋಗುತ್ತಿದ್ದಾನೆ ಬೇಕಾದರೆ ನೋಡಿ ನನ್ನ ತಲೆಯನ್ನು ಅಂತ ಹೀಗೆ ನಮ್ಮ ಓದಿಗೆ ಸಿಕ್ಕಿ ಅದು ಇನ್ನೊಂದು ರೂಪವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ನಮ್ಮ ವಚನ ಸಾಹಿತ್ಯ ಅದು ಕುವೆಂಪು ಅವರ ಸಾಹಿತ್ಯ ಇರ್ಬೋದು ಜಿ ಎಸ್ ಎಸ್ ಅವರ ಸಾಹಿತ್ಯ ಇರ್ಬೋದು ಪ್ರಗತಿ ಬಂಡಾಯ ಏನೇ ಹೇಳಿದ್ರೂ ಕೂಡ ಎಲ್ಲನೂ ಕೂಡ ಈ ಅದರ ಮೇಲೆ ಅದರ ವಚನಗಳ ಛಾಯೆ ಇದೆ ಅದು ಬರೀ ಹನಿಗವಿತೆಗಳ ಮೇಲೆ ಅಲ್ಲ ನನ್ನ ಮೇಲೆ ಅಲ್ಲ ಒಟ್ಟು ಸಾಹಿತ್ಯ ಕನ್ನಡ ಸಾಹಿತ್ಯ ಪರಂಪರೆ ಕನ್ನಡ ಸಾಹಿತ್ಯ ಇದರಲ್ಲಿ ಅದು ಇದೆ ಅಂತ ನನ್ನ ಭಾವನೆ ವಚನ ಸಾಹಿತ್ಯವನ್ನು ಯಾರು ಅದನ್ನು ಹೆಚ್ಚು ಗಮನ ಕೊಟ್ಟು ಗಮನಿಸ್ತಾರೋ ಅದು ವೈಚಾರಿಕವಾಗಿ ಒಂದು ಹೊಸ ಆಯಾಮವನ್ನು ಪಡೆಯೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ
ಬಸವ ಸಮಿತಿಯವರು ಕರೆದು ಇಲ್ಲಿ ಬಾವಿಕಟ್ಟಿಯವರು ಕರೆದು ಮತ್ತು ಇಲ್ಲಿ ಅವಕಾಶ ಕೊಟ್ಟು ನಿಮ್ಮ ನಡುವೆ ನಾನು ಮಾತಿಗೆ ವಿರಾಮ ಹೇಳ್ತೇನೆ. ಏನಾದರೂ ಇದ್ದರೆ ಬೈ ಚಾನ್ಸ್ ನೀವು ಒಂದು ಎರಡು ಮಾತು ನನಗೆ ವಿತ್ ಬಗ್ಗೆನೋ ಏನಾದರೂ ನಾನು ತಪ್ಪು ಮಾಡಿದ್ರು ಅಥವಾ ಇದ್ದಿದ್ರು ಕೂಡ ಕೇಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.